ನಮಸ್ಕಾರಗಳು ಮಕ್ಕಳೇ ಸಿ ಎಲ್ ಎಸ್ ಶಿಕ್ಷಣ ಸಂಸ್ಥೆ ಕೆ ಕೆ ಆಂಗ್ಲ ಮಾಧ್ಯಮ ಸಿ ಬಿ ಎಸ್ ಸಿ ಶಾಲೆ ಚಿಕ್ಕೋಡಿ ಒಂದನೇ ತರಗತಿಯ ಎಲ್ಲ ಮುದ್ದು ಪುಟಾಣಿಗಳಿಗೂ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ಈಗಾಗಲೇ ಒಂದನೇ ತರಗತಿಗೆ ಸಂಬಂಧಿಸಿದಂತೆ ಘಟಕ ಎರಡು ಅಂತಂದರೆ ಎರಡನೆಯ ಘಟಕವನ್ನು ನೋಡ್ತಾ ಇದ್ವಿ ಈ ಎರಡನೆಯ ಘಟಕದಲ್ಲಿ ನಾವು ನೋಡಿ ಕಲಿ ಅಂತಂದರೆ ಕೊಟ್ಟಿರ್ತಕ್ಕಂತಹ ಎಲ್ಲ ಚಿತ್ರಗಳನ್ನು ಏನು ಮಾಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಹಾಗೂ ಎಲ್ಲ ಚಿತ್ರಗಳನ್ನು ಗುರುತಿಸಿ ನಾವು ಆ ಒಂದು ಚಿತ್ರ ಯಾವುದು ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾದರೆ ನಾವು ನಿನ್ನೆಯ ಒಂದು ಅವಧಿಯಲ್ಲಿ ಸಾಕು ಪ್ರಾಣಿಗಳು ಹಾಗಾದರೆ ಸಾಕು ಪ್ರಾಣಿಗಳು ಅಂದರೆ ಡೊಮೆಸ್ಟಿಕ್ ಆ್ಯನಿಮಲ್ಸ್ ಅವು ಎಲ್ಲಿ ವಾಸ ಮಾಡ್ತವೆ ಮನೆಗಳಲ್ಲಿ ಅಂದರೆ ಮನೆಯಲ್ಲಿ ಸಾಕುವಂತಹ ಪ್ರಾಣಿಗಳಿಗೆ ನಾವು ಸಾಕು ಪ್ರಾಣಿಗಳು ಅಂತ ಕರಿತೀವಿ ಅದೇ ರೀತಿ ನಿನ್ನೆ ಒಂದು ಅವಧಿಯಲ್ಲಿ ನಾವು ಸಾಕು ಪ್ರಾಣಿಗಳ ಬಗ್ಗೆ ತಿಳಿದಿದ್ವಿ ಮಕ್ಕಳೇ ಹಾಗಾದರೆ ನಾವು ಇಂದಿನ ಒಂದು ಅವಧಿಯಲ್ಲಿ ಘಟಕ ಎರಡರಲ್ಲಿ ಬರ್ತಕ್ಕಂತಹ ಇನ್ನು ಕೆಲವು ಪ್ರಾಣಿಗಳನ್ನು ನಾವಿಲ್ಲಿ ತಿಳಿತಾ ಹೋಗೋಣ ಹಾಗಾದರೆ ನಿನ್ನೆ ಸಾಕು ಪ್ರಾಣಿ ತಿಳಿದಿದ್ವಿ ಹಾಗಾದರೆ ಇವತ್ತು ಯಾವ ಪ್ರಾಣಿಗಳ ಬಗ್ಗೆ ನಾವು ತಿಳಿತಾ ಹೋಗೋಣ ಮಕ್ಕಳೇ ಕಾಡು ಪ್ರಾಣಿಗಳ ಬಗ್ಗೆ ತಿಳಿತಾ ಹೋಗೋಣ ಹಾಗಾದರೆ ಕಾಡು ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತವೆ ಕಾಡು ಪ್ರಾಣಿಗಳು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ಹಾಗಾದರೆ ಇವನ್ನ ವೈಲ್ಡ್ ಆ್ಯನಿಮಲ್ಸ್ ಅಂತ ಕರಿತೀವಿ ಹಾಗಾದರೆ ಇವು ವಾಸ ಮಾಡ್ತಕ್ಕಂಥವು ಎಲ್ಲಿ ವಾಸ ಮಾಡ್ತವೆ ಕಾಡಿನಲ್ಲಿ ವಾಸ ಮಾಡ್ತವೆ ಇವು ಕಾಡು ಪ್ರಾಣಿಗಳು ಅಂದ ತಕ್ಷಣ ಏನಿಸುತ್ತೆ ಕ್ರೂರ ಪ್ರಾಣಿಗಳು ಯಾವುದು ಕ್ರೂರ ಪ್ರಾಣಿಗಳು ಇವು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವನ್ನ ನಾವು ಕಾಡು ಪ್ರಾಣಿಗಳು ಅಂತ ಕರಿತೀವಿ ವೈಲ್ಡ್ ಆ್ಯನಿಮಲ್ಸ್ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಇಲ್ಲಿ ನಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಾಣಿಗಳ ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಮೊದಲನೆಯ ಒಂದು ಚಿತ್ರ ಹಾಗಾದರೆ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರವನ್ನು ನೋಡ್ತಾ ಇದ್ದೀರಿ ಹಾಗಾದರೆ ಈ ಒಂದು ಚಿತ್ರ ಯಾವುದು ಮಕ್ಕಳೇ ಯಾರು ಹೇಳ್ತೀರಿ ಚಿತ್ರ ಯಾವುದು ಇದು ಹುಲಿ ಯಾವುದು ಹುಲಿ ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೇನಿಸುತ್ತೆ ಇದು ಹುಲಿಯ ಚಿತ್ರ ಹಾಗಾದರೆ ಇದನ್ನು ನಾವೇನಂತ ಕರಿತೀವಿ ಟೈಗರ್ ಯಾವುದು ಟೈಗರ್ ಹಾಗಾದರೆ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಮಕ್ಕಳೇ ಭಾರತದ ರಾಷ್ಟ್ರೀಯ ಪ್ರಾಣಿ ವಿಚ್ ಈಸ್ ದ ನ್ಯಾಷನಲ್ ಆ್ಯನಿಮಲ್ ಯಾವುದು ಹುಲಿ ಹುಲಿ ರಾಷ್ಟ ಭಾರತದ ರಾಷ್ಟ್ರೀಯ ಪ್ರಾಣಿ ಹಾಗೂ ಹುಲಿ ಹುಲಿ ಬಗ್ಗೆ ನಾವು ತಿಳಿಯೋದಾದರೆ ಮಕ್ಕಳೇ ಹುಲಿ ಬಹಳಷ್ಟು ಬುದ್ಧಿವಂತ ಹಾಗೂ ಶಕ್ತಿವಂತ ಪ್ರಾಣಿ ಯಾವುದು ಇದಕ್ಕೆ ಬಹಳ ಬುದ್ಧಿ ಇರ್ತಕ್ಕಂಥದ್ದು ಹಾಗೂ ಶಕ್ತಿವಂತ ಪ್ರಾಣಿಯೂ ಸಹ ಹೌದು ಇಲ್ಲಿ ಹುಲಿಗೆ ಎಷ್ಟು ಕಾಲುಗಳಿದ್ದಾವೆ ನಾಲ್ಕು ಕಾಲುಗಳು ಎಷ್ಟು ಕಣ್ಣುಗಳಿದ್ದಾವೆ ಎರಡು ಕಣ್ಣುಗಳು ಅದೇ ರೀತಿ ಎರಡು ಕಿವಿಗಳಿರ್ತವೆ ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಹಾಗಾದರೆ ನಿಮಗೆ ಎಷ್ಟು ಕಾಲಿದೆ ನಿಮಗೆ ಎಷ್ಟು ಕಾಲಿದೆ ಮಕ್ಕಳೇ ಎರಡು ಕೈಗಳೆಷ್ಟಿದೆ ಎರಡು ಕಣ್ಣುಗಳೆಷ್ಟಿದೆ ಎರಡು ಅರ್ಥ ಆಗ್ತಿದೆಯಲ್ಲ ಅದೇ ರೀತಿ ಇಲ್ಲೂ ಸಹ ಇವುಗಳಿಗೆ ನಾಲ್ಕು ಕಾಲುಗಳಿದ್ದಾವೆ ಹುಲಿಗೆ ನಾಲ್ಕು ಕಾಲುಗಳು ಎರಡು ಕಣ್ಣುಗಳು ಎರಡು ಕಿವಿಗಳು ಒಂದು ಬಾಲ ಒಂದು ಬಾಲವಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬಿ ಕಪ್ಪು ರೀತಿಯಾದಂಥ ಒಂದು ಪಟ್ಟಿಯನ್ನು ಹೊಂದಿರ್ತಕ್ಕಂಥದ್ದು ಬಿಳಿ ಮತ್ತು ಕಪ್ಪು ಕಿತ್ತಳೆ ಬಣ್ಣದನ್ನು ಹೊಂದಿರ್ತಕ್ಕಂಥ ಒಂದು ಕಪ್ಪು ಪಟ್ಟಿಯನ್ನು ನಾವು ನೋಡ್ತೀವಿ ಈ ಒಂದು ಕಪ್ಪು ಪಟ್ಟಿಗಳು ಹುಲಿಯನ್ನು ಕಾಡಿನಲ್ಲಿ ಮರೆಮಾಚೋದಕ್ಕೆ ಮರೆ ಮಾಡಲು ಸುಲಭವಾಗಿರ್ತಕ್ಕಂಥ ಮರೆ ಮಾಡಿ ಸುಲಭವಾಗಿ ಭೇಟಿಯಾಡಲು ಸಹಾಯಕ ಆಗಿರ್ತಕ್ಕಂಥದ್ದು ಅರ್ಥ ಆಗ್ತಿದ್ದಿಲ್ಲ ಮಕ್ಕಳೇ ಇಲ್ಲಿ ಈ ಕಪ್ಪು ಪಟ್ಟಿಗಳು ಬಿಳಿ ಪಟ್ಟಿಗಳನ್ನು ನಾವು ನೋಡ್ತೀವಿ ಹಾಂ ಇದರಲ್ಲಿ ಕಪ್ಪು ಪಟ್ಟಿ ಹಾಗೂ ಬಿಳಿ ಕಿತ್ತಳೆ ಬಣ್ಣದ ಪಟ್ಟಿಗಳನ್ನು ನಾವು ಇದರಲ್ಲಿ ನೋಡ್ತೀವಿ ಯಾವುದರಲ್ಲಿ ಹುಲಿಯಲ್ಲಿ ಹಾಗಾದ್ರೆ ಇಲ್ಲಿ ನಾವು ಏನು ಇದ್ದೀವಿ ಮಕ್ಕಳೇ ಈ ಒಂದು ಹುಲಿ ಅನ್ನೋದು ನಮ್ಮ ಪ್ರಪಂಚದಾದ್ಯಂತ ಅಳಿವಿನ ಸ್ಥಿತಿಯಲ್ಲಿದೆ ಅಂದರೆ ಇತ್ತೀಚೆಗೆ ನಾವು ಕಾಡನ್ನು ಹೆಚ್ಚು ಕಡಿಯೋದ್ರಿಂದ ಇಲ್ಲಿ ಅಲ್ಲಿ ವಾಸ ಮಾಡ್ತಕ್ಕಂತಹ ಪ್ರಾಣಿಗಳು ಸಹ ಏನಾಗಿದ್ದಾವೆ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾವು ಯಾವುದೇ ಪ್ರಾಣಿಯನ್ನು ಹಿಂಸೆ ಮಾಡಬಾರ್ದು ಹಿಂಸಿಸಬಾರ್ದು ಅದಕ್ಕೆ ಇತ್ತೀಚಿನದಾದ್ಯಂತ ಈ ಒಂದು ಪ್ರಾಣಿಗಳ ಸಂಖ್ಯೆ ಹುಲಿ ಪ್ರಾಣಿಗಳ ಒಂದು ಸಂಖ್ಯೆ ಪ್ರಭೇದ ಅನ್ನೋದು ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ನಾವು ಮುಖ್ಯವಾಗಿ ಮರಗಿಡಗಳನ್ನು ಕಡಿಬಾರ್ದು ಹಾಂ ಅದೇ ರೀತಿ ಪ್ರಕೃತಿಯ ಸಮತೋಲನಕ್ಕೆ ಅಂತಂದರೆ ಪ್ರಕೃತಿ ಸಮತೋಲನ ಆಗಬೇಕಂದ್ರೆ ಹುಲಿಗಳ ಸಂರಕ್ಷಣೆಯೂ ಸಹ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಪ್ರಾಣಿಗಳನ್ನು ಕೊಲ್ಲೋದಾಗಲಿ ಹಿಂಸಿಸುವುದನ್ನಾಗಲಿ ನಾವು ಮಾಡಬಾರ್ದು ಮಕ್ಕಳೇ ಅರ್ಥ ಆಗ್ತಿದೆಯಲ್ಲ ಹಾಗಾದರೆ ಇಲ್ಲಿ ನಾವು ಕಾಣ್ತಕ್ಕಂಥ ಒಂದು ಚಿತ್ರ ಯಾವುದು ಹುಲಿಯ ಚಿತ್ರ ಹಾಗಾದರೆ ಇದನ್ನು ನಾವೇನಂತ ಕರಿತೀವಿ ಟೈಗರ್ ಅರ್ಥ ಆಯ್ತಲ್ಲ ಹಾಗಾದರೆ ಇದಾದ ನಂತರ ಹಾ ಕೊಟ್ಟಿರ್ತಕ್ಕಂತಹ ಮುಂದಿನ ಚಿತ್ರವನ್ನು ನೋಡ್ತಾ ಹೋಗೋಣ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರ ಯಾವುದು ಮಕ್ಕಳೇ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂತಹ ಎರಡನೆಯ ಚಿತ್ರ ಸಿಂಹ ಹಾಗಾದರೆ ಈ ಸಿಂಹನನ್ನು ನೋಡಿದರೆ ನೋಡಿದ್ದೀರಲ್ಲ ಹಾಗಾದರೆ ಎಲ್ಲಿ ನೋಡಿರ್ತೀರಿ ನೀವು ಇಲ್ಲಿ ಝೂನಲ್ಲಿ ನೋಡಿರ್ತೀರಿ ಹಾಗಾದರೆ ಈ ಇದು ಸಹ ಎಲ್ಲಿ ವಾಸ ಮಾಡುತ್ತೆ ಕಾಡು ಪ್ರಾಣಿ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥದ್ದು ಇವೆಲ್ಲವೂ ಸಹ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವು ಹಾಗಾದರೆ ಇದನ್ನು ನಾವೇನಂತ ಕರಿತೀವಿ ಸಿಂಹ ಲಯನ್ ಅಂತ ಕರಿತೀವಿ ಹಾಗಾದರೆ ಸಿಂಹವನ್ನು ಕಾಡಿನ ರಾಜ ಅಂತ ಕರಿತೀವಿ ಮಕ್ಕಳೇ ಯಾವುದು ಕಾಡಿನ ರಾಜ ಹಾಗಾದರೆ ಕಾಡಿನ ರಾಜ ಅಂತ ಕರಿತೀವಿ ಇದು ಸಹ ಕಾಡು ಪ್ರಾಣಿ ಇದಕ್ಕೂ ಸಹ ಎಷ್ಟು ಕಾಲುಗಳಿದ್ದಾವೆ ನಾಲ್ಕು ಕಾಲುಗಳನ್ನು ಹೊಂದಿರ್ತಕ್ಕಂಥದ್ದು ದೃಢವಾದ ದೇಹವನ್ನು ಹೊಂದಿರ್ತಕ್ಕಂಥದ್ದು ಯಾವುದು ಸಿಂಹ ಇಲ್ಲಿ ಸಿಂಹ ಸಿಂಹದ ಒಂದು ತಲೆಯ ಸುತ್ತ ಏನಿದೆ ಕೂದಲು ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅರ್ಥ ಆಗ್ತಿದೆಯಲ್ಲ ಗಂಡು ಸಿಂಹಕ್ಕೆ ಏನಪ್ಪ ಅಂತಂದರೆ ಗಂಡು ಸಿಂಹ ಇರುತ್ತಲ್ಲ ಅದಕ್ಕೆ ತಲೆಯ ಸುತ್ತ ಕೂದಲಿರುತ್ತೆ ಅದೇ ರೀತಿ ಹೆಣ್ಣು ಸಿಂಹ ಅಂದರೆ ಸಿಂಹಿಣಿ ಅನ್ನೋದು ಕೂದಲನ್ನು ಹೊಂದಿರೋದಿಲ್ಲ ಹಾಗಾದರೆ ಇವು ಎಲ್ಲಿ ವಾಸ ಮಾಡ್ತವೆ ಕಾಡಿನಲ್ಲಿ ಗುಹೆಯಲ್ಲಿ ವಾಸ ಮಾಡ್ತವೆ ಎಲ್ಲಿ ಮಕ್ಕಳೇ ಗುಹೆಯಲ್ಲಿ ವಾಸ ಮಾಡ್ತವೆ ಇವು ಮಾಂಸಾಹಾರಿ ಪ್ರಾಣಿಗಳು ಅಂತಂದರೆ ಕಾಡಿನಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಪ್ರಾಣಿಗಳನ್ನು ತಿಂದು ಏನು ಮಾಡ್ತವೆ ಜೀವಿಸ್ತಿರ್ತವೆ ಅಂತಂದರೆ ಇವು ಸಣ್ಣ ಸಣ್ಣ ಪ್ರಾಣಿಗಳನ್ನು ಕೊಂದು ಅವನ ಆಹಾರವನ್ನಾಗಿ ಉಪಯೋಗಿಸ್ತಾ ಇರ್ತವೆ ಅದಕ್ಕೆ ಇದು ಕಾಡು ಪ್ರಾಣಿಗಳು ಇವು ಅತ್ಯಂತ ಕ್ರೂರ ಪ್ರಾಣಿಗಳು ಅದೇ ರೀತಿ ಇದು ಮಾಂಸಾಹಾರಿ ಪ್ರಾಣಿ ಅಂತ ಅಂದ್ವಿ ಅಂದರೆ ಪ್ರಾಣಿಗಳನ್ನು ಬೇಟೆಯಾಡಿ ಏನು ಮಾಡುತ್ತೆ ತಿಂದುಬಿಡುತ್ತೆ ಅದೇ ರೀತಿ ಸಿಂಹ ಬುದ್ಧಿವಂತ ಮತ್ತು ಬೇಟೆಗಾರ ಪ್ರಾಣಿ ಇದು ಯಾವುದೇ ಒಂದು ಪ್ರಾಣಿನೂ ಸಹ ನೋಡಿದ ತಕ್ಷಣ ಏನು ಮಾಡುತ್ತದೋ ಬೇಟೆ ಆಡಿಬಿಟ್ಟು ತಿಂದುಬಿಡುತ್ತೆ ಇದಕ್ಕೆ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇದು ಹಗಲಿನ ಸಮಯದಲ್ಲಿ ಹೆಚ್ಚು ನಿದ್ರೆ ಮಾಡುತ್ತಂತೆ ಅಂತಂದರೆ ಬೆಳಗಿನ ಸಮಯ ಅಂತಂದರೆ ಹಗಲು ಯಾವಾಗಿರುತ್ತಲ್ಲ ಅಂಥ ಸಮಯದಲ್ಲಿ ಡೇ ಟೈಮಲ್ಲಿ ಅಂದರೆ ಹಗಲಿನ ಸಮಯದಲ್ಲಿ ಬಹಳ ಹೆಚ್ಚು ನಿದ್ರೆ ಮಾಡುತ್ತೆ ಅದೇ ರೀತಿ ಸಿಂಹ ಗರ್ಜನೆ ಮಾಡಿದರೆ ಸಿಂಹ ಗರ್ಜನೆ ಮಾಡಿದರೆ ಅಲ್ಲಿರ್ತಕ್ಕಂಥ ಕಾಡಿನ ಪ್ರಾಣಿಗಳೆಲ್ಲವೂ ಸಹ ಏನು ಮಾಡ್ತವೆ ಭಯ ಪಟ್ಟುಬಿಡ್ತವೆ ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಯಾವುದು ಸಿಂಹ ಅರ್ಥ ಆಯ್ತಲ್ಲ ಅದೇ ರೀತಿ ಇದಾದ ನಂತರ ಕೊಟ್ಟಿರ್ತಕ್ಕಂತಹ ಒಂದು ಮುಂದಿನ ಚಿತ್ರವನ್ನು ನಾವು ನೋಡ್ತಾ ಹೋಗೋಣ ಈಗಾಗಲೇ ಹುಲಿಯ ಚಿತ್ರವನ್ನು ನೋಡಿದ್ವಿ ಸಿಂಹ ಚಿತ್ರವನ್ನು ನೋಡಿದ್ವಿ ಸಿಂಹವನ್ನು ನಾವು ಲಯನ್ ಅಂತ ಕರಿತೀವಿ ಇದಾದ ನಂತರ ಇದು ಚಿತ್ರ ನೋಡಿದ್ದೀರಲ್ಲ ಹಾಗಾದರೆ ಈ ಒಂದು ಪ್ರಾಣಿ ಯಾವುದು ಮಕ್ಕಳೇ ಕೋತಿ ಕೋತಿ ನೀವು ಕೇಳ್ಬೋದು ನಿಮ್ಮ ಮನೆಯಲ್ಲಿ ಏನು ಮಾಡಿರ್ತಾರೆ ನೀವೇನಾದರೂ ಚೇಷ್ಟೆ ಮಾಡ್ತಾ ಇದ್ದಾಗ ಅಥವಾ ನೀವೇನಾದರೂ ಒಂದು ಕಡೆ ಕೂರ್ಲಿಲ್ದಾಗ ನಿಮ್ಮ ನಿಮ್ಮ ತಂದೆ ಅಥವಾ ತಾಯಿಯರು ಆಗಿರ್ಬೋದು ಅಥವಾ ನಿಮ್ಮ ಅಜ್ಜ ಅಜ್ಜಿಯರು ಆಗಿರ್ಬೋದು ಏನಂತ ಬೈದಿರ್ತಾರೆ ಎಷ್ಟು ಕೋತಿ ಚೇಷ್ಟೆ ಮಾಡಿರ್ತೀಯ ಅಂತ ಬೈದಿರ್ತಾರೆ ಹೌದಿಲ್ಲ ನೆನಪು ಮಾಡ್ಕೊರಿ ಹಾಗಾದರೆ ಏನಕ್ಕೋಸ್ಕರ ಬೈದಿರ್ತಾರೆ ಕೋತಿ ಒಂದು ಕಡೆ ಕೂರುತ್ತ ಮಕ್ಕಳೇ ಇಲ್ಲ ಅದು ಏನು ಮಾಡುತ್ತೆ ಕೋತಿ ಚೇಷ್ಟೆ ಅಂತಂದರೆ ಎಲ್ಲೆಲ್ಲಿ ಯಾವ್ಯಾವ ಅಂಗಡಿನಲ್ಲಿ ಏನೇನು ಬಾಳೆಹಣ್ಣು ಇರುತ್ತಲ್ಲ ಹೋಗಿ ಏನು ಮಾಡುತ್ತೆ ಎಲ್ಲ ಕಡೆನೂ ಹೋಗಿ ಬಾಳೆಹಣ್ಣನ್ನು ತಿನ್ನುತ್ತೆ ಆ ನಂತರ ಒಂದು ಕಡೆ ಕೂತ್ ಕೂತಿದ್ದ ಕಡೆ ಒಂದು ಕಡೆ ಕೂರೋದಿಲ್ಲ ಒಂದು ಮರದಿಂದ ಮರಕ್ಕೆ ಏನು ಮಾಡ್ತಾ ಇರುತ್ತೆ ಜಿಗಿತಾ ಇರುತ್ತೆ ಜಂಪಿಂಗ್ ಮಾಡ್ತಾ ಇರುತ್ತೆ ಯಾವುದು ಕೋತಿ ಅಂದರೆ ಒಂದು ಕಡೆಯಿಂದ ಒಂದು ಕಡೆಗೆ ಜಿಗಿತಾ ಇರ್ತಕ್ಕಂಥದ್ದು ನೀವು ನೋಡಿರ್ತೀರಿ ನಾವು ಇತ್ತೀಚೆಗೆ ಏನಪ್ಪ ಅಂದರೆ ಕಾಡು ಬಹಳಷ್ಟು ಕಡಿಮೆ ಕಡಿಮೆ ಇರೋದ್ರಿಂದ ಈ ಕೋತಿಗಳು ಎಲ್ಲಿ ಬಂದಿದ್ದಾವೆ ಊರಲ್ಲೆಲ್ಲ ಕೋತಿಗಳನ್ನ ನೋಡಿರ್ತೀವಿ ಊರದ ಊರಿನಲ್ಲೆಲ್ಲ ಮರಗಳ ಮೇಲೆ ಬಂದಿರತಕ್ಕಂಥದ್ದನ್ನ ಕೋತಿಗಳನ್ನ ನೋಡಿರ್ತೀವಿ ಅದೇ ರೀತಿ ನಿಮ್ಮ ಮನೆಗಳ ಹತ್ರ ಯಾವುದಾದ್ರೂ ಮರಗಳು ಇತ್ತಂದರೆ ಅಲ್ಲಿ ಬಂದು ಕೋತಿ ಬಂದು ಏನು ಮಾಡಿರುತ್ತೆ ಅಲ್ಲಿರ್ತಕ್ಕಂಥ ಯಾವುದಾದ್ರೂ ಹಣ್ಣಿನ ಗಿಡ ಇದ್ದರೆ ಹಣ್ಣನ್ನು ತಿಂದು ಹೋಗುತ್ತೆ ಮತ್ತು ಏನಾದರೂ ಮನೆ ಮುಂದೆ ಸಾ ಏನಾದರೂ ಆಹಾರ ಪದಾರ್ಥಗಳು ಇಟ್ಟಿದ್ರೆ ಅದನ್ನು ತಿನ್ನುತ್ತೆ ಅರ್ಥ ಆಗ್ತಿದೆಯಲ್ಲ ಹಾಗಾದರೆ ಏನಕ್ಕೆ ಅಂದರೆ ನಾವು ಇಲ್ಲಿ ಏನು ಕಾಡನ್ನು ಕಡಿತಾ ಇದ್ದೀವಿ ಕಾಡನ್ನು ಕಡಿಯೋದ್ರಿಂದ ಮರಗಿಡಗಳನ್ನು ನಾವು ಕಡಿಯೋದ್ರಿಂದ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಎಲ್ಲಿಗೆ ಹೋಗ್ತಾ ಇವೆ ಮಕ್ಕಳೇ ಊರಿನ ಊರಲ್ಲಿ ಬಂದು ಜೀವನ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾವು ಕಾಡನ್ನು ಕಡಿಬಾರ್ದು ಮರ ಗಿಡಗಳನ್ನು ನಾವು ಹೆಚ್ಚೆಚ್ಚಾಗಿ ಬೆಳೆಸಬೇಕು ಅರ್ಥ ಆಗ್ತಿದೆಯಲ್ಲ ಅದಾದ ನಂತರ ಮಕ್ಕಳೇ ಇಲ್ಲಿ ನೋಡ್ತಕ್ಕಂತಹ ಚಿತ್ರ ಯಾವುದು ಕೋತಿಯ ಚಿತ್ರ ಇದನ್ನು ನಾವೇನಂತ ಕರಿತೀವಿ ಮಂಕಿ ಮಂಗಣ್ಣ ಅಂತ ಕರಿತೀವಿ ಇದಾದ ನಂತರ ನಾಲ್ಕನೆಯ ಚಿತ್ರ ಯಾವುದು ಚಿರತೆ ಯಾವುದು ಮಕ್ಕಳೇ ಚಿರತೆ ಚೀತಾ ಅಂತ ಕರಿತೀವಿ ಹಾಗಾದ್ರೆ ಇದನ್ನು ನೋಡಿದಿರಲ್ಲ ಚಿರತೆ ಇದು ಸಹ ಏನಪ್ಪ ಅಂತ ಇವೆಲ್ಲವೂ ಬಹಳ ಬುದ್ಧಿವಂತ ಪ್ರಾಣಿಗಳು ಇಲ್ಲಿ ನೋಡಿದಿರಿ ಇಲ್ಲೇನು ಒಂದು ಗೊರೆತಿರ್ತಕ್ಕಂಥ ಚೀತ ಚಿರತೆಯ ಮೇಲೆ ಏನು ಕಪ್ಪು ಮ ಯಾವುದೋ ಒಂದು ಚುಕ್ಕೆಗಳನ್ನು ನೋಡ್ತಾ ಇದ್ದೀರಿ ಇವೆಲ್ಲ ಮಚ್ಚೆಗಳು ಚಿರತೆಯಲ್ಲಿರ್ತಕ್ಕಂಥ ಬ ಚಿರತೆಯ ಮೈ ಮೇಲಿರ್ತಕ್ಕಂತಹ ಮಟ್ ಏನೋ ಮಚ್ಚೆಗಳನ್ನು ನೋಡ್ತಾ ಇದ್ದೀರಿ ಹಾಂ ಇದನ್ನು ನಾವು ಚೀತ ಅಂತ ನಾವು ಕರಿತೀವಿ ಅರ್ಥ ಆಗ್ತದೆ ಇದು ಸಹ ನಾಲ್ಕು ಕಾಲುಗಳನ್ನು ಹೊಂದಿರ್ತಕ್ಕಂಥದ್ದು ಹಾಂ ಅದೇ ರೀತಿ ಒಂದು ಬಾಲವನ್ನು ಎರಡು ಕಣ್ಣುಗಳನ್ನು ಹೊಂದಿರ್ತಕ್ಕಂಥದ್ದು ಎರಡು ಕಿವಿಗಳನ್ನು ಹೊಂದಿರ್ತಕ್ಕಂಥದ್ದು ಅರ್ಥ ಆಗ್ತಿದೆಯಲ್ಲ ಯಾಕಂದರೆ ಈ ಒಂದು ಹೆಸರು ಯಾವುದು ಮಕ್ಕಳೇ ಈ ಒಂದು ಪ್ರಾಣಿ ಹೆಸರು ಚಿರತೆ ಅರ್ಥ ಆಯ್ತಲ್ಲ ಚೀತಾ ಅಂತ ನಾವು ಕರಿತೀವಿ ಇದಾದ ನಂತರ ಮಕ್ಕಳೇ ಕೊಟ್ಟಿರ್ತಕ್ಕಂತಹ ಒಂದು ಮುಂದಿನ ಚಿತ್ರವನ್ನು ನಾವು ನೋಡ್ತಾ ಹೋಗೋಣ ಹಾಗಾದರೆ ಇಲ್ಲಿ ಈ ಜಿಂಕೆ ಈ ಒಂದು ಚಿತ್ರೆಯನ್ನು ನೋಡ್ತಾ ಚಿತ್ರವನ್ನು ನೋಡ್ತಾ ಇದ್ದೀರಲ್ಲ ಹಾಗಾದ್ರೆ ಈ ಒಂದು ಚಿತ್ರ ಯಾವುದು ಮಕ್ಕಳೇ ಜಿಂಕೆ ಜಿಂಕೆಯನ್ನು ನಾವು ಏನಂತ ಕರಿತೀವಿ ಡೀರ್ ಇದು ಸಹ ಏನಪ್ಪ ಅಂತಂದ್ರೆ ಕಾಡು ಪ್ರಾಣಿ ಜಿಂಕೆ ಆದರೆ ಈ ಈ ಒಂದು ಜಿಂಕೆ ಇದು ಏನಪ್ಪಾ ಅಂದರೆ ಬಹಳ ವೇಗವಾಗಿ ಓಡತಕ್ಕಂಥ ಒಂದು ಪ್ರಾಣಿ ಅರ್ಥ ಆಗ್ತಿದೆಯಲ್ಲ ಜಿಂಕೆ ಇದು ಸಹ ನಾಲ್ಕು ಕಾಲುಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ ಎರಡು ಕಣ್ಣುಗಳು ಎರಡು ಕಿವಿಗಳನ್ನು ಹೊಂದಿರ್ತಕ್ಕಂಥದ್ದು ಇದು ಯಾವ ಚಿತ್ರ ಮಕ್ಕಳೇ ಜಿಂಕೆಯ ಚಿತ್ರ ಅರ್ಥ ಆಗ್ತಿದೆಯಲ್ಲ ಇದಾದ ನಂತರ ಕೊಟ್ಟಿರ್ತಕ್ಕಂಥ ಒಂದು ಮುಂದಿನ ಚಿತ್ರ ಜಿಂಕೆ ಡೀರ್ ಇದಾದ ನಂತರ ಮಕ್ಕಳೇ ಈ ಹಾಗಾದರೆ ಈ ಒಂದು ಪ್ರಾಣಿ ಎಲ್ಲಿ ವಾಸ ಮಾಡುತ್ತೆ ಕಾಡಿನಲ್ಲಿ ವಾಸ ಮಾಡುತ್ತೆ ಹಾಗಾದರೆ ಈ ಒಂದು ಪ್ರಾಣಿಯನ್ನು ನಾವೇನಂತ ಕರಿತೀವಿ ಕಾಡೆಮ್ಮೆ ಆದರೆ ಇದನ್ನು ನಾವು ಬೈಸನ್ ಅಂತ ಕರಿತೀವಿ ಯಾವುದು ಬೈಸನ್ ಕಾಡೆಮ್ಮೆ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥದ್ದು ಯಾವುದು ಕಾಡೆಮ್ಮೆ ಇದು ಸಹ ಏನಪ್ಪ ಅಂತಂದರೆ ನಾಲ್ಕು ಕಾಲುಗಳನ್ನು ಹೊಂದಿರ್ತಕ್ಕಂಥದ್ದು ಎರಡು ಕಿವಿಗಳು ಎರಡು ಕಣ್ಣುಗಳನ್ನು ಹೊಂದಿರ್ತಕ್ಕಂಥದ್ದು ಯಾವುದು ಇದು ಕೊಟ್ಟಿರ್ತಕ್ಕಂಥ ಚಿತ್ರ ಯಾವುದು ಮಕ್ಕಳೇ ಬೈಸನ್ ಹಾಗಾದರೆ ಮಕ್ಕಳೇ ಈ ಒಂದು ಚಿತ್ರವನ್ನು ನೋಡಿರ್ತೀರಿ ಹಾಗಾದರೆ ಈ ಚಿತ್ರ ಯಾವುದು ಈ ಚಿತ್ರ ಯಾವುದು ಅಂತಂದರೆ ನರಿಯ ಚಿತ್ರ ಹಾಗಾದರೆ ನರಿನೂ ಸಹ ಏನಪ್ಪ ಅಂತಂದರೆ ಬಹಳ ಬುದ್ಧಿವಂತ ಒಂದು ಪ್ರಾಣಿ ಹೌದಿಲ್ಲ ಅದೇ ರೀತಿ ಇದನ್ನು ನರಿ ನೋಡಿದ ತಕ್ಷಣ ಇದು ಬಹಳ ತಂತ್ರಗಾರಿಕೆಯನ್ನು ಹೊಂದಿರ್ತಕ್ಕಂಥದ್ದು ಬಹಳ ಬುದ್ಧಿವಂತ ಚತುರ ಬಹಳ ಬುದ್ಧಿವಂತ ಅಂತಂದರೆ ಏನು ಯಾರ್ದಾರು ಬಹಳಷ್ಟು ಏನಪ್ಪ ಅಂದರೆ ಬುದ್ಧಿವಂತ ಇದ್ದ ಅವನ ಯಾವ್ದಾದ್ರು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹುಡುಗ ಬುದ್ಧಿವಂತ ಇದ್ದರೆ ಒಂದು ಅವನ ಒಂದು ಬುದ್ಧಿ ನರಿ ಥರ ಅಂತ ಹೇಳ್ತೀವಿ ಅಂದರೆ ನರಿ ಬಹಳ ಬುದ್ಧಿವಂತ ಪ್ರಾಣಿ ಇದು ಅರ್ಥ ಆಗ್ತಾ ಇದೆಯಲ್ಲ ಅದೇ ರೀತಿ ತಂತ್ರಗಾರಿಕೆಯನ್ನು ಮಾಡ್ತಕ್ಕಂಥ ಒಂದು ಪ್ರಾಣಿ ಯಾವುದು ನರಿ ಇದು ಮೋಸಗಾರಿಕೆ ಮೋಸ ಮೋಸವನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಏನಪ್ಪ ಅಂದರೆ ಮೋಸವನ್ನು ಮಾಡ್ತಕ್ಕಂಥ ಪ್ರಾಣಿ ಯಾವುದು ನರಿ ನರಿ ಬುದ್ಧಿಯನ್ನು ಮಾಡ್ತೀಯಾ ಅಂತಂತಾರೆ ಅದೇ ರೀತಿ ಮಕ್ಕಳೇ ನೀವು ಇನ್ನೊಂದು ದಿನನಿತ್ಯ ನಾವು ಏನಪ್ಪಾ ಅಂತಂದರೆ ನಾವು ಯಾವುದಾದ್ರೂ ನರಿಯನ್ನು ನರಿಯ ಮುಖ ನೋಡಿದ ತಕ್ಷಣ ಏನಪ್ಪಾ ಅಂತಂದರೆ ಹಿರಿಯರು ಹೇಳಿರ್ತಾರೆ ಇವತ್ತು ನರಿ ಮುಖ ನೋಡಿದ್ಯಾ ಅಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿರ್ತಾರೆ ಆ ಒಂದು ಮಾತುಗಳನ್ನೂ ಸಹ ನಾವು ಕೇಳಿರ್ತೀವಿ ಅರ್ಥ ಆಗ್ತಿದೆಯಲ್ಲ ಹಾಗಾದರೆ ಈ ಎಲ್ಲ ಕಾಡು ಪ್ರಾಣಿಗಳನ್ನು ನಾವು ನೋಡ್ತಿದ್ದೀವಿ ಈ ಎಲ್ಲ ಕಾಡು ಪ್ರಾಣಿಗಳು ಇತರೆ ಪ್ರಾಣಿಗಳನ್ನು ತಿಂದು ಏನು ಮಾಡ್ತವೆ ಕಾಡಿನಲ್ಲಿ ವಾಸ ಮಾಡ್ತಿರ್ತವೆ ಕಾಡಿನಲ್ಲಿ ಸಿಗ್ತಕ್ಕಂತಹ ಏನು ಸಸ್ಯಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಅದೇ ರೀತಿ ಸ ಇರ್ತಕ್ಕ ಅಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಪ್ರಾಣಿಗಳನ್ನು ತಿಂದು ಏನು ಮಾಡ್ತಿರ್ತವೆ ಜೀವಿಸ್ತಾ ಇರ್ತವೆ ಇವೆಲ್ಲ ಕಾಡು ಪ್ರಾಣಿಗಳು ನರಿ ಆದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಮುಂದಿನ ಚಿತ್ರ ಯಾವುದು ಮಕ್ಕಳೇ ಜಿರಾಫೆ ಹಾಗಾದರೆ ಇದರ ಕತ್ತು ಎಷ್ಟು ಉದ್ದವಾಗಿದೆ ಉದ್ದವಾದಂತಹ ಕತ್ತನ್ನು ಹೊಂದಿರತಕ್ಕಂಥದ್ದು ಯಾವುದು ಜಿರಾಫೆ ಇದರ ಕತ್ತು ನೋಡ್ರಿ ಎಷ್ಟು ಉದ್ದವಾಗಿದೆ ಮಕ್ಕಳೇ ಹಾಂ ಅದೇ ರೀತಿ ಇದು ಸಹ ನಾಲ್ಕು ಕಾಲುಗಳನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಕಪ್ಪು ಮಚ್ಚಗಳನ್ನು ನಾವು ಇದರ ಒಂದು ಮೈ ಮೇಲೆ ಇರ್ತಕ್ಕಂಥ ಮಚ್ಚಗಳನ್ನು ನೋಡ್ತೀವಿ ಅರ್ಥ ಆಗ್ತಿದೆಯಲ್ಲ ಜಿರಾಫೆ ಅತಿ ಉದ್ದವಾದಂತಹ ಕತ್ತನ್ನು ಹೊಂದಿರತಕ್ಕಂತಹ ಪ್ರಾಣಿ ಯಾವುದು ಜಿರಾಫೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗಾಗಲೇ ನಾವು ಈ ಒಂದು ಅವಧಿಯಲ್ಲಿ ಅಂದರೆ ಈ ಎಲ್ಲ ಚಿತ್ರಗಳನ್ನು ನೋಡಿದ್ವಿ ಈ ಎಲ್ಲ ಚಿತ್ರಗಳಿರೋ ಚಿತ್ರಗಳು ಯಾವ ಒಂದು ಪ್ರಾಣಿಗಳು ಅಂತ ನಾವೇನು ಮಾಡಿದ್ವಿ ಗುರುತಿಸಿದ್ವಿ ಇಲ್ಲಿ ಈ ಒಂದು ಅವಧಿಯಲ್ಲಿ ನಾವು ಒಟ್ಟು ಎಂಟು ಚಿತ್ರಗಳನ್ನು ನಾವಿಲ್ಲಿ ಕೊಟ್ಟಿದರೆ ಈ ಎಂಟು ಚಿತ್ರಗಳ ಹೆಸರುಗಳನ್ನು ನಾವಿಲ್ಲಿ ತಿಳಿತಾ ಇದ್ದೀವಿ ಹಾಗಾದರೆ ಮಕ್ಕಳೇ ಇಲ್ಲಿ ಮತ್ತೊಮ್ಮೆ ನೋಡ್ತಾ ಹೋಗೋಣ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರಗಳು ಹುಲಿ ಟೈಗರ್ ಸಿಂಹ ಲಯನ್ ಕೋತಿ ಮಂಕಿ ಚಿರತೆ ಚಿತಾ, ಜಿಂಕೆ ಡೀರ್ ಕಾಡೆಮ್ಮೆ ಬೈಸನ್ ನರಿ ಫಾಕ್ಸ್ ಜಿರಾಫೆ ಜಿರಾಫೆ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಇಷ್ಟು ಇವೇನು ನಾವು ನೋಡಿದಂತಹ ಒಂದು ಎಂಟು ಚಿತ್ರಗಳನ್ನು ನೋಡಿದ್ವಿ ಇದರಲ್ಲಿ ನಾವು ಒಟ್ಟು ಸ ಯಾವುದು ಇದರಲ್ಲಿ ನೋಡ್ತಕ್ಕಂಥವು ಯಾವ ಎಲ್ಲ ಪ್ರಾಣಿಗಳು ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತವೆ ಮಕ್ಕಳೇ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ಹಾಗಾದರೆ ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆ ಕೆಲಸ ಏನು ಮಕ್ಕಳೇ ಇದಷ್ಟೇ ವಾಸ ಮಾಡಲ್ಲ ಇದ್ರ ಜೊತೆಗೆ ಮಕ್ಕಳೇ ಹಲವಾರು ಪ್ರಾಣಿಗಳು ಕಾಡಿನಲ್ಲಿ ವಾಸ ಮಾಡ್ತವೆ ಅರ್ಥ ಆಗ್ತಿದೆಯಲ್ಲ ಅದೇ ರೀತಿ ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಏನು ಈ ಚಿತ್ರಗಳನ್ನು ನೋಡಬೇಕು ಈ ಚಿತ್ರಗಳ ಯಾವುದು ಅಂತ ನೀವು ಚಿತ್ರವನ್ನು ಗುರುತಿಸಬೇಕು ಚಿತ್ರವನ್ನು ಗುರಿತಾ ಗುರುತಿಸಿದಾದ ನಂತರ ಈ ಒಂದು ಪ್ರಾಣಿಗಳ ಹೆಸರುಗಳನ್ನು ನೀವು ಬರಿತಾ ಹೋಗಬೇಕು ತಪ್ಪಿಲ್ಲದಂತೆ ಒಂದೊಂದು ಪ್ರಾಣಿಯ ಹೆಸರುಗಳನ್ನು ಮೂರು ಸಲ ನೀವು ಬರಿತಾ ಹೋಗ್ರಿ ಬರಿತೀರಲ್ಲ ಮಕ್ಕಳೇ ಅದೇ ರೀತಿ ಮುಂದಿನ ಅವಧಿಯಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಮುಂದಿನ ಚಿತ್ರಗಳನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ ಧನ್ಯವಾದಗಳು